guys, welcome to my channel. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ವರ್ಮಾಲಕ್ಷ್ಮಿ ಅಮ್ಮನವರಿಗೆ ಸೀರೆ ಉಡಿಸೋದು ಹೇಗೆ, ಅಲಂಕಾರ ಮಾಡೋದು ಹೇಗೆ ಅನ್ನೋದನ್ನ ತೋರ್ಸಕ್ಕೆ ಹೊರಟಿದ್ದೀನಿ. ಸಾಕಷ್ಟು ಜನರಿಗೆ ಅಮ್ಮನವ್ರಿಗೆ ಸೀರೆ ಉಡಿಸೋದು ಹೇಗೆ, ಅಲಂಕಾರ ಮಾಡೋದು ಹೇಗೆ ಇದ್ರ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಇವತ್ತಿನ ದಿನ ನೀವು ನನ್ನ ಈ ವಿಡಿಯೋ ನೋಡಿದ್ರೆ ನಿಮ್ಮ ಕನ್ಫ್ಯೂಷನ್ ಸ್ವಲ್ಪ ಕ್ಲಿಯರ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಕಮ್ ಆನ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲಿಗೆ ಸೀರೆನ ಎರಡು ಭಾಗಕ್ಕೆ ಮಡಚ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಹಾಫ್ ಫೋಲ್ಡ್ ಮಾಡ್ಕೊಳ್ಳಿ. ಹಾಫ್ ಫೋಲ್ಡ್ ಮಾಡ್ಕೊಂಡಿದ್ದ ನಂತರ ಒಂದು ಮೀಟ್ರಷ್ಟು ಫಸ್ಟ್ ಸ್ಟಾರ್ಟಿಂಗ್ನ ಬಿಟ್ಬಿಡಬೇಕು, ಅದರಿಂದ ಮಾಡಿಕೊಡ್ದು. ಒಂದು ಮೀಟ್ರ್ ಆದಮೇಲೆ ಪ್ಲೀಟ್ಸ್ನ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕದಾಗಿ ನೀಟಾಗಿ ಪ್ಲೀಟ್ಸ್ನ ಮಾಡ್ಕೊಳ್ಳಿ. ನಾವು ಎಷ್ಟು ಚಿಕ್ಕ ಚಿಕ್ಕದಾಗಿ ಪ್ಲೀಟ್ಸ್ಗಳನ್ನ ಮಾಡ್ಕೊಳ್ತೀವೋ, ಎಷ್ಟು ನೀಟಾಗಿ ಮಾಡ್ಕೊಳ್ತೀವೋ, ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿರುತ್ತೆ ಅಮ್ಮನವ್ರಿಗೆ ಸಾರಿ. ಎಲ್ಲ ಪ್ಲೀಟ್ಸ್ನು ಒಂದೇ ಸಲ ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ, ಆದ್ದರಿಂದ ಅದಕ್ಕೆ ಕ್ಲಿಪ್ಗಳು ಹಾಕಿ ಅಲ್ಲಲ್ಲೇ ಸೆಕ್ಯೂರ್ ಮಾಡ್ಕೊಳ್ಳಿ. ಸೆಕ್ಯೂರ್ ಮಾಡ್ಕೊಂಡಿದ್ದ ನಂತರ ಎಲ್ಲ ಪ್ಲೀಟ್ಸನ್ನು ಕರೆಕ್ಟಾಗಿ ಆರ್ಡರ್ ಆಗಿ ಬರೋ ಥರ ಕ್ಲೀನಾಗಿ ಜೋಡಿಸ್ಕೊಂಡು ಕೊನೆಯಲ್ಲಿ ಒಂದು ಕ್ಲಿಪ್ಗಳನ್ನ ಹಾಕ್ಕೊಳ್ಳಿ. ಇವಾಗ ಸ್ಟಾರ್ಟಿಂಗ್ ಪಾರ್ಟ್ ಏನು ಬಿಟ್ಟಿದ್ವಲ್ಲ ಒಂದು ಮೀಟ್ರಷ್ಟು, ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಪ್ಲೀಟ್ಸ್ ಮಾಡಿಕೊಂಡು ನಾವು ಸೀರೆ ಉಟ್ಕೊಳ್ಳೋವಾಗ ಯಾವ ರೀತಿ ಪ್ಲೀಟ್ಸ್ ಮಾಡ್ಕೋತೀವೋ ಆ ಥರ ಚಿಕ್ಕ ಚಿಕ್ಕದಾಗಿ ಪ್ಲೀಟ್ಸ್ ಮಾಡಿಕೊಂಡು ಇದಕ್ಕೂ ಕೂಡ ಸೇಫ್ಟಿ ಪಿನ್ನು ಅಥವಾ ಬಟ್ಟೆ ಕ್ಲಿಪ್ಪು ಯಾವುದಾದ್ರೂ ಒಂದರಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ನಾವು ಆದಷ್ಟು ಎಷ್ಟು ನೀಟಾಗಿ ಕ್ಲೀನಾಗಿ ನೆರಿಗೆಗಳನ್ನು ಮಾಡಿಕೊಂಡು ಜೋಡಿಸ್ಕೊಂಡು ಪಿನ್ ಮಾಡ್ಕೊಡ್ತೀವೋ ಅಷ್ಟು ನೀಟಾಗಿ ಕಾಣುತ್ತೆ ಫ್ರೆಂಡ್ಸ್. ಈಗ ಸ್ಟಾರ್ಟಿಂಗ್ ಪಾರ್ಟ್ ಫುಲ್ಲು ನೆರಿಗೆ ಮಾಡಿ ಮುಗಿದಿದೆ. ಈಗ ಈ ಕಡೆ ಸೆರಗಿನ ಪಾರ್ಟ್ ತಗೊಳ್ಳೋಣ. ಸೆರಗಿನ ಪಾರ್ಟ್ ತಗೊಂಡು ಅದನ್ನು ಕ್ಲೀನಾಗಿ ಸೇಮ್ ಇವಾಗ ಹೇಗೆ ಮಾಡ್ಕೊಂಡ್ವಿ, ಸ್ಟಾರ್ಟಿಂಗ್ ಸೈಡ್ ಹೇಗೆ ಮಾಡಿಕೊಂಡು ಈ ಕಡೆ ಎಂಡ್ ಸೈಡ್ ಕೂಡ ಅದೇ ಥರ ನೆರಿಗೆ ಮಾಡಿಕೊಂಡು ಸೇಫ್ಟಿ ಪಿನ್ ಹಾಕ್ಕೊಂಡು ಅಥವಾ ಕ್ಲಿಪ್ ಹಾಕ್ಕೊಂಡು ಇದನ್ನು ಕೂಡ ಸೆಕ್ಯೂರ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇವಾಗ ನಾವು ಇಂಪಾರ್ಟೆಂಟ್ ಪಾರ್ಟ್ ಬಂದ್ವಿ. ಇಂಪಾರ್ಟೆಂಟ್ ಪಾರ್ಟ್ ಏನಂದರೆ ಅಲ್ಲಿ ಇಲ್ಲಿ ಮೇಲೆ ಹಾಕಿದ್ದ ಕ್ಲಿಪ್ ಮಧ್ಯದಲ್ಲಿ ಮಾಡ್ಕೊಂಡಿದ್ವಲ್ಲ ಪ್ಲೀಟ್ಸು, ಆ ಪ್ಲೀಟ್ಸ್ಗೆ ಮೇಲೆ ಹಾಕಿದ್ದ ಕ್ಲಿಪ್ನ ತಕ್ಕೊಂಡು ಕ್ಲೀನಾಗಿ ಅರೇಂಜ್ ಮಾಡ್ಕೊಳ್ಬೇಕು. ಪ್ಲೀಟ್ಸ್ನ ಕ್ಲೀನಾಗಿ ಅರೇಂಜ್ ಮಾಡ್ಕೊಳ್ಬೇಕು. ಕ್ಲೀನಾಗಿ ಅರೇಂಜ್ ಮಾಡ್ಕೊಂಡಿದ್ದ ನಂತರ ನೋಡಿ ಈ ಥರ ನಾನು ಯಾವ ರೀತಿ ತೋರಿಸ್ತೀನಿ ನೋಡಿ, ಆ ರೀತಿ ಕ್ಲೀನಾಗಿ ಎಲ್ಲನೂ ಇಟ್ಕೊಂಡು ಮೇಲೆ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ನಿಮಗೆ ಯಾವ ಲೆಂತ್ ಬೇಕು ನೋಡಿಕೊಂಡು ಆ ಲೆಂತ್ಗೆ ಒಂದು ಗಟ್ಟಿಯಾಗಿರೋ ಸ್ವಲ್ಪ ದಪ್ಪದಾಗಿರೋ ದಾರ ತಗೊಂಡು ಗಟ್ಟಿಯಾಗಿ ಕಟ್ಕೊಳ್ಬೇಕು ಫ್ರೆಂಡ್ಸ್. ಇದೇ ನಿಮಗೆ ತುಂಬ ಇಂಪಾರ್ಟೆಂಟ್ ಪಾರ್ಟು. ಎಷ್ಟು ಟೈಟಾಗುತ್ತೋ ಅಷ್ಟು ಟೈಟಾಗಿ ನೀವು ಇದನ್ನು ಕಟ್ಕೊಳ್ಬೇಕು. ಇದೆಲ್ಲ ಕಟ್ಟಾದಮೇಲೆ ನೋಡಿ ಕ್ಲಿಪ್ಗಳನ್ನ ರಿಮೂವ್ ಮಾಡ್ಕೊಳ್ಳಿ. ಹಾಂ ನೋಡಿ ಫ್ರೆಂಡ್ಸ್, ನಮಗೆ ಬೇಕಾಗಿರೋ ನೆರಿಗೆ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ. ಈ ಥರ ಬ್ಯೂಟಿಫುಲ್ಲಾಗಿ ಬಂದಿದ್ದನ್ನು ಒಂದು ಸೈಡ್ಗೆ ಇಟ್ಕೋಬೇಕು. ನಾವು ಸೀರೆನ ರೆಡಿ ಮಾಡಿದ್ದೀವಿ ಇವಾಗ. ಈಗ ನಮಗೆ ಮೇನ್ ಪಾರ್ಟ್ ಬೇಕಾಗಿರೋದು ಏನು ಅಂದರೆ
ಕೈಗೆ ಮೇಲ್ಗಡೆ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿನ ರೆಡಿ ಮಾಡ್ಕೋಬೇಕು. ಅಪ್ಪರ್ ಪಾರ್ಟ್ ಆಫ್ ದ ಬಾಡಿಗೆ ನಮಗೆ ಬೇಕಾಗಿರುವಂಥದ್ದು ಏನು ಅಂದರೆ, ನಿಮ್ಮ ಹತ್ರ ಯಾವುದು ಬ್ಲೌಸ್ ಪೀಸ್ ಇರುತ್ತೋ, ನಿಮಗೆ ಸೀರೆಗೆ ಮ್ಯಾಚ್ ಆಗುವಂಥ ಕಲರು, ನಿಮ್ಮ ಹತ್ರ ಬೇಕಾದಷ್ಟು ಬ್ಲೌಸ್ ಪೀಸ್ಗಳಿರುತ್ತೆ, ಇನ್ನೂ ಓಪನ್ನೇ ಮಾಡಿರಲ್ಲ ಹೊಸದು, ಅಂತ ಯಾವುದಾದ್ರೂ ಒಂದು ನೀವು ಯಾವ ಸೀರೆ ತೊಗೊಂಡಿದ್ರೋ ಅದಕ್ಕೆ ಮ್ಯಾಚ್ ಆಗುವಂಥ ಒಂದು ಬ್ಲೌಸ್ ಪೀಸ್ನ ತಗೊಂಡು ಈ ಥರ ಒಂದು ದೊಡ್ಡ ಪಾರ್ಟ್ ಇನ್ನು ಎರಡು ಚಿಕ್ಕ ಚಿಕ್ಕ ಪಾರ್ಟ್ಗಳಾಗಿ ಕಟ್ ಮಾಡಿಕೊಂಡು, ನಾನು ಆವಾಗಲೇ ತೋರಿಸಿದ್ದೀನಲ್ಲ ಅದು ಕಟ್ ಮಾಡೋಕ್ಕೆ ತೋರಿಸಿದ್ದೀನಿ, ಅದನ್ನು ನೋಡ್ಕೊಳ್ಬೋದು ನೀವು ಬೇಕಾದರೆ. ಆ ಥರ ನೀಟಾಗಿ ಕಟ್ ಮಾಡಿಕೊಂಡು ಈ ಥರ ಒಂದು ತೋಳಿಗೆ ಎಷ್ಟು ಟೈಟಾಗಿ ಆಗುತ್ತೋ ಅಷ್ಟು ಟೈಟಾಗಿ ಈ ಥರ ಸುತ್ತಕೋಬೇಕು ಫ್ರೆಂಡ್ಸ್. ಇದು ಸಿಲ್ಕ್ ಬಟ್ಟೆ ಆಗಿರೋದ್ರಿಂದ ಸ್ವಲ್ಪ ಲೂಸ್ ಆಗ್ತಾ ಇದೆ ನನಗೂ ಕೂಡ, ಹಾಗಾಗಿ ನನಗೆ ಎಷ್ಟು ಟೈಟಾಗಿ ಆಗುತ್ತೋ ಅಷ್ಟು ಟೈಟಾಗಿ ನೋಡಿ ಈ ಥರ ಕ್ಲೀನಾಗಿ ತುಂಬ ಟೈಟಾಗಿ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಫಿಟ್ಟಾಗಿ ಕಾಣಿಸುತ್ತೆ ಬ್ಲೌಸು. ಸೊ ದಟ್ ಈ ಥರ ತೋಳಿನ ಭಾಗಕ್ಕೆ ಈ ಥರ ಬ್ಲೌಸ್ ಪೀಸಲ್ಲಿ ಒಂದು ಪಾರ್ಟ್ನ ಸುತ್ತಕೊಂಡು ಈ ಥರ ಗುಂಡ್ಪಿನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದಕ್ಕೆ ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರೋದೇ ಗುಂಡ್ಪಿನ್ ನೋಡಿ ಫ್ರೆಂಡ್ಸ್. ಇವಾಗ ಇದು ನಾನೇ ಮನೆಯಲ್ಲೇ ಕೈಯಲ್ಲೇ ಹೊಲ್ಕೊಂಡಿರೋದು ಈ ಕೈ. ನಿಮ್ಮ ನಿಮ್ಗೆ ಯಾವ ಥರ ಇರುತ್ತೋ ನಿಮ್ಮ ಮನೆಯಲ್ಲಿ ಕೈಗಳನ್ನು ಆ ಥರ ಕೈಗಳನ್ನು ಯೂಸ್ ಮಾಡ್ಕೋಬೋದು ನೀವು. ಇದಕ್ಕೆ ಇವಾಗ ತೋಳಿಗೆ ನಾವು ಅಲಂಕಾರ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಾನು ಅಂಗಡಿಗಳಲ್ಲೆಲ್ಲ ಬಾರ್ಡ್ರ್ ಸಿಗುತ್ತೆ ಸರ್, ಈ ಥರ ಬಾರ್ಡ್ರ್ಗಳು ಸಿಗುತ್ತೆ ಫ್ರೆಂಡ್ಸ್. ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಬಾರ್ಡ್ರ್ಗಳನ್ನ ತಂದು ಬೇಕಾದ್ರೆ ಇದಕ್ಕೆ ಎಂಡಿಗೆ ಬ್ಲೌಸ್ ಎಂಡಿಗೆ ಕ್ಲೀನಾಗಿ ಗುಂಡ್ ಎಷ್ಟು ಬೇಕಷ್ಟು ಪಾರ್ಟ್ನ ನೋಡ್ಕೊಂಡು ಅಳತೆ ಮಾಡಿ ಕಟ್ ಮಾಡಿಕೊಂಡು ನೀವು ಗುಂಡ್ಪೆನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನೋಡಿ ಬ್ಲೌಸ್ ಥರನೇ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಹಾಗೆ ತೋಳ್ ಬಂದಿ ಕೂಡ ಹಾಕ್ಕೊಳ್ಳಿ, ನಿಮ್ಗೆ ಯಾವ ಥರ ಇರುತ್ತೋ ಅದು. ಇದೆಲ್ಲ ಪ್ಯೂರ್ಲಿ ಆಪ್ಷನಲ್ಲು, ನಿಮಗೆ ಬೇಕಂದರೆ ಹಾಕ್ಕೊಳ್ಬೋದು, ಬೇಡ ಅಂದರೂ ಪರವಾಗಿಲ್ಲ, ಬರೀ ಬ್ಲೌಸ್ ಪೀಸ್ ಹಾಕ್ಕೊಂಡ್ರೆ ಅದು ಬ್ಲೌಸ್ ಥರ ಕಾಣಿಸುತ್ತೆ. ಆದರೆ ನಾನು ಸ್ವಲ್ಪ ಚೆನ್ನಾಗಿ ಕಾಣಲಿ ಅನ್ನೋದು ಉದ್ದೇಶದಿಂದ ನಾನು ಈ ಥರ ಹಾಕಿದ್ದೀನಿ. ಹಾಂ ಫ್ರೆಂಡ್ಸ್ ನೋಡಿ, ಒಂದು ಪಾರ್ಟ್ ಒಂದು ಕೈ ರೆಡಿಯಾಗಿದೆ. ಮತ್ತು ಇನ್ನೊಂದು ಕೈಗೆ ಕೂಡ, ಇನ್ನೊಂದು ತೋಳಿನ ಭಾಗಕ್ಕೂ ಕೂಡ ಅದೇ ಥರ. ಈಗ ನಾವು ಮೊದಲೇನು ಮಾಡಿದ್ವಲ್ಲ ಅದೇ ಥರ ನಾವು ಈ ಗುಂಡ್ಪಿನ್ ಹಾಕಿ ಆದಷ್ಟು ಟೈಟಾಗಿ, ಎಷ್ಟು ಟೈಟಾಗಿ ಸಾಧ್ಯನೋ ಅಷ್ಟು ಟೈಟಾಗಿ ಗುಂಡ್ಪಿನ್ ಹಾಕಿ ಸೆಕ್ಯೂರ್ ಮಾಡಿಕೊಂಡು ಅದಕ್ಕೆ ಯಾವ ಥರ ಬಾರ್ಡ್ರ್ ಹಾಕಿದ್ವೋ ಅದೇ ಥರ ಬಾರ್ಡ್ರ್ ಕೂಡ ಹಾಕಿ ತೋಳ್ ಬಂದಿ ಕೂಡ ಹಾಕಿ ಅಲಂಕಾರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನಮ್ಮ ಎರಡೂ ಕೈ ಕೂಡ ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ. ರೆಡಿ ಆದಮೇಲೆ ಈ ಥರ ಕಾಣ್ತಾ ಇದೆ. ಇದನ್ನು ನಾವು ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ ರೆಡಿ ಮಾಡಬೇಕು ಅಂತಂದರೆ ನಮಗೆ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಇದೊಂದು ಚೊಂಬು ಮತ್ತು ಒಂದು ಕೋಲು. ಈ ಚೊಂಬಿಗೆ ಒಂದು ಕೋಲನ್ನು ಕಟ್ಕೊಂಡು ಗಟ್ಟಿಯಾಗಿ, ಆದಷ್ಟು ಗಟ್ಟಿಯಾಗಿ ಕಟ್ಕೊಳ್ಳಿ. ಕಟ್ಕೊಂಡಿದ್ದ ನಂತರ ನಾವು ಏನು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಬ್ಲೌಸ್ ಪೀಸಿಂದ ತೋಳುಗಳನ್ನು, ಆ ತೋಳುಗಳನ್ನು ಟೈಟಾಗಿ, ಆದಷ್ಟು ಎಷ್ಟು ಟೈಟಾಗಿ ಸಾಧ್ಯನೋ ಅಷ್ಟು ಟೈಟಾಗಿ ಹೊಲ್ಕೊಳ್ಳಿ ಫ್ರೆಂಡ್ಸ್. ಎರಡೂ ಕೈಗಳನ್ನು ಕೂಡ ಹೀಗೆ ಹೊಲ್ಕೋಬೇಕು. ಸ್ವಲ್ಪ ಬ್ಲೌಸ್ ಪೀಸ್ನ ಸರಿಸಿ, ನಾವೇನು ಹಾಕ್ಕೊಂಡಿದ್ವಲ್ಲ ಫುಲ್ ಬ್ಲೌಸ್ ಪೀಸ್ ಹಾಕ್ಕೊಂಡಿದ್ವಲ್ಲ, ಅದನ್ನು ಕ್ಲೀನಾಗಿ ತೆಗೆದು ಒಳಗಡೆ ಏನಿರುತ್ತಲ್ಲ ಕೈ, ಆ ಕೈಗೆ ನಾವು ಹೊಲ್ಕೋಬೇಕು ಫ್ರೆಂಡ್ಸ್. ಈ ಥರ ಎಷ್ಟು ಗಟ್ಟಿಯಾಗಿ ಆಗುತ್ತೋ ಅಷ್ಟು ಗಟ್ಟಿಯಾಗಿ ಹೊಲ್ಕೊಂಡ್ರೆ ತುಂಬ ಕರೆಕ್ಟಾಗಿ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಆ ಕಡೆ ಈ ಕಡೆ ಅದು ಶೇಕ್ ಆಗೋದಿಲ್ಲ ನೋಡಿ. ಅದಾದಮೇಲೆ ಈ ಥರ ಕವರ್ ಮಾಡಿಬಿಡಿ ಸ್ವಲ್ಪ ಬ್ಲೌಸ್ ಪೀಸ್ನ ಸರಿಸಿ. ನಾನು ಹೇಳಿದ್ನಲ್ಲ ಆವಾಗಲೇ, ಅದೇ ಥರ ಈ ಥರ ಹೊಲ್ಕೋಬೇಕು ಫ್ರೆಂಡ್ಸ್ ನೋಡಿ. ಫ್ರೆಂಡ್ಸ್ ನಮ್ಮ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿದು ಈ ಥರ ಕಾಣ್ತಾ ಇದೆ. ಅದನ್ನು ಮಾಡಿ ಸೈಡ್ಗೆ ಇಟ್ಕೊಂಡು ನಾವಿವಾಗ ಒಂದು ಬಿನ್ಗೆ ಇಟ್ಕೊಳ್ಳೋಣ. ಬಿನ್ಗೆ ಇಟ್ಕೊಂಡ್ರೆ ಆ ಬಿನ್ಗೆಗೆ ಎಲೆ ಹಾಕಿ, ಫಸ್ಟು ನೀವು ನೀರು ಹಾಕೋಗಿದ್ರೆ ನೀರು ಹಾಕಿ, ಅಕ್ಕಿ ಹಾಕೋಗಿದ್ರೆ ಅಕ್ಕಿ ಹಾಕಿ, ನಿಮ್ಮ ಪದ್ಧತಿ ಅನುಸಾರ ನೀವು ಏನು ಹಾಕ್ತಿರೋ ಅದನ್ನು ಹಾಕ್ಕೊಂಡು ಆ ಬಿನ್ಗೆಗೆ ಎಲೆ ಹಾಕಿದ್ರೆ ಅದು ಯಾವುದೇ ಕಾರಣಕ್ಕೂ ಚೊಂಬು ಶೇಕ್ ಆಗೋಲ್ಲ. ಯಾವುದೇ ಇನ್ಸುಲೇಷನ್ ಟೇಪ್ ಆಗಲಿ ಅದು ಇದು ಅಂಟಿಸೋ ಅವಶ್ಯಕತೆಯೇ ಇಲ್ಲ ಫ್ರೆಂಡ್ಸ್. ಎಲೆ ಹಾಕಿದ್ರೆ ಅದು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಎಲೆ ಹಾಕಿ ಅದು ಗಟ್ಟಿಯಾಗಿ ಕೂರಿಸಿದ ಮೇಲೆ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ನಾವು ಏನು ಮಡಚಿಟ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಆ ಪಾರ್ಟ್ಗೆ ನಾವು ಈ ಥರ ಒಂಚೂರು ಕ್ರಾಸ್ ಬರೋ ಥರ ಹಾಕ್ಕೊಂಡು ಹೀಗೆ ಪಿನ್ ಹಾಕ್ಕೊಳ್ಳಿ. ಹಿಂಗೆ ಪಿನ್ ಹಾಕ್ಕೊಂಡ್ರೆ ಪಿನ್ ಹಾಕ್ಕೊಂಬಿಟ್ಟು ನೆಕ್ಸ್ಟ್ ನಂತರ ಈ ಥರ ಕಳಿಸೋದಕ್ಕೆ ಮೇಲಿಂದ ಇದು ಏನಿಲ್ಲ, ಸ್ಕೂಲ್ ಮಕ್ಕಳು ವೇಲ್ ಹಾಕ್ಕೊಳ್ತಾರಲ್ಲ
ಆ ಶೇಪ್ಗೆ ನೀವು ಕ್ಲೀನಾಗಿ ಹಾಕೊಂಡ್ಬಿಟ್ಟು ಹಿಂದೆಗಡೆಯಿಂದ ಎರಡೂ ಸೇರಿಸಿ ಒಂದು ಪಿನ್ ಹಾಕ್ಕೊಳ್ಳಿ. ಎರಡು ಪಿನ್ ಹಾಕ್ಕೊಂಡ್ರೆ ನೋಡಿ ಫ್ರೆಂಡ್ಸ್, ಇವಾಗ ಸ್ವಲ್ಪ ಬ್ಲೌಸ್ ಶೇಪಲ್ಲೇ ಕಾಣ್ತಿದೆ. ಅದು ಅಳ್ಳಾಡಬಾರ್ದು, ಆ ಬ್ಲೌಸ್ ಪೀಸು ಶೇಕ್ ಆಗಬಾರ್ದು ಅಂದರೆ ನಾವು ಒಳಗಡೆಯಿಂದ ಒಂದು ದಾರನ ತಗೊಂಡು ಕ್ಲೀನಾಗಿ ಹಾಕಿ ಇದು ಬ್ಲೌಸ್ ಪೀಸ್ ಶೇಕ್ ಆಗದೆ ಇರೋ ಥರ ಕ್ಲೀನಾಗಿ ಕಟ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್. ಹಾಗಾಗಿ ಆವಾಗ ನಿಮಗೆ ಬ್ಲೌಸ್ ಪೀಸು ಯಾವುದೇ ಕಾರಣಕ್ಕೂ ಶೇಕ್ ಆಗೋದಿಲ್ಲ, ಅಥವಾ ಸರ್ಕೊಳ್ಳೋದಾಗಲಿ ಅದು ಲೂಸ್ ಆಗೋದಾಗಲಿ ಅದು ಯಾವ ಆ ಥರ ಏನೂ ಆಗೋದಿಲ್ಲ. ಸೊ ದಟ್ ನಮ್ಮ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ ರೆಡಿಯಾಗಿದೆ ಫ್ರೆಂಡ್ಸ್. ನಮ್ಮ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ ರೆಡಿ ಆದಮೇಲೆ ನೋಡಿ ಹೀಗೆ ಕಾಣ್ತಾ ಇದೆ ನಮ್ಮ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ. ನೋಡಿ ಫ್ರೆಂಡ್ಸ್, ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಅಲ್ಲ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ. ಹೀಗಿರುತ್ತೆ ಫ್ರೆಂಡ್ಸ್. ಸೊ ಇವಾಗ ನಾವು ಕಾಲುಗಳನ್ನು ರೆಡಿ ಮಾಡ್ಕೊಳ್ಳೋಣ. ಅಮ್ಮನವರು ಪದ್ಮಾಸನದಲ್ಲಿ ಕೂತಿರೋದು ತೋರಿಸ್ಬೇಕು ಅಂತ ನಾನು ಈ ಥರ ನಾನು ನನ್ನ ಮನೇಲೇ ಹೊಲ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಹೊಲ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಯಾವ ಇರುತ್ತೆ ಕಾಲುಗಳು ಅದನ್ನು ಎರಡು ಫೋಲ್ಡ್ ಮಾಡಿ ಒಂದು ದಾರದಿಂದ ಕಟ್ಕೊಂಡು ಕೂಡ ನೀವು ಈ ಥರ ಇಟ್ಕೊಳ್ಬಹುದು. ಇದು ಈ ಥರ ಕ್ಲೀನಾಗಿ ಇಟ್ಕೊಳ್ಬೇಕು ಫ್ರೆಂಡ್ಸ್. ಇದು ಇಟ್ಕೊಂಡಾದಮೇಲೆ ನಾವು ಏನು ಸೀರೆನ ಕಟ್ಕೊಂಡು ಇಟ್ಕೊಂಡಿದ್ವಲ್ಲ, ಆ ಕಟ್ಕೊಂಡು ಇಟ್ಕೊಂಡಿರೋ ಸೀರೆನ ನಿಮ್ಗೆ ಯಾವ ಲೆಂತ್ಗೆ ಬೇಕು ಆ ಲೆಂತ್ಗೆ ನೋಡಿಕೊಂಡು ನೀಟಾಗಿ ಗಟ್ಟಿಯಾಗಿ ಕಟ್ಕೋಬೇಕು ಫ್ರೆಂಡ್ಸ್. ಈ ಥರ ಹಿಂದೆಯಿಂದ ಗಟ್ಟಿಯಾಗಿ ಕಟ್ಕೋಬೇಕು. ಸೊ ಇವಾಗ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಬಲಗಡೆ ಇರೋಂತಹ ನಾವು ನೆರಿಗೆ ಮಾಡಿ ಇಟ್ಕೊಂಡಿದ್ವಲ್ಲ ದೊಡ್ಡದು, ಆ ದೊಡ್ಡದನ್ನು ಈ ಥರ ಮುಂದಕ್ಕೆ ಹಾಕೋಬೇಕು ಫ್ರೆಂಡ್ಸ್. ಎಡಗಡೆ ಶೋಲ್ಡ್ರ್ ಮೇಲೆ ಹಾಕ್ಕೊಳ್ಬೇಕು. ಎಡಗಡೆ ಶೋಲ್ಡ್ರ್ ಮೇಲೆ ಹಾಕ್ಕೊಂಡ್ಮೇಲೆ ಈ ಥರ ನೆರಿಗೆನೆಲ್ಲ ನಿಧಾನವಾಗಿ ನೀಟಾಗಿ ಅರೇಂಜ್ ಮಾಡಿಕೊಂಡು ಏನು ಕಾಲು ಇಟ್ಟಿದ್ವಲ್ಲ ಅದ್ರ ಕೆಳಗಡೆ ಸಿಗಿಸ್ಕೋಬೇಕು ಫ್ರೆಂಡ್ಸ್. ಅದೆಲ್ಲ ಸಿಗಿಸ್ಕೊಂಡ್ಮೇಲೆ ಈ ಕಡೆ ನಾವು ಯಾವ ಲೆಫ್ಟ್ ಶೋಲ್ಡ್ರಿಂದ ಹಾಕಿರೋವಂತಹ ಸ್ಟಾರ್ಟಿಂಗ್ ಪಾರ್ಟನ್ನು ಕ್ಲೀನಾಗಿ ಅರೇಂಜ್ ಮಾಡಿಕೊಂಡು ಇದನ್ನೂ ಕೂಡ ನಾವು ಕಾಲು ಕೆಳಗಡೆ ಸಿಗಿಸ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಅದಕ್ಕೆ ಮುಂಚೆನೇ ನಾವು ನಮ್ಮ ಹತ್ರ ಯಾವ ಥರ ಡಾಬ್ ಇರುತ್ತೋ ಆ ಥರ ಡಾಬಿಂದ ಈ ಥರ ಕ್ಲೀನಾಗಿ ಕಟ್ಕೋಬೇಕು ಫ್ರೆಂಡ್ಸ್. ಈ ಥರ ಕ್ಲೀನಾಗಿ ಕಟ್ಕೊಂಡು ಎಲ್ಲ ಅರೇಂಜ್ಮೆಂಟ್ಸ್ನ ಒಂದು ಕಡೆಯಿಂದ ಮಾಡಬೇಕು ಫ್ರೆಂಡ್ಸ್. ಈ ಕಡೆ ಸೈಡ್ ನೋಡಿ ಕಂಪ್ಲೀಟಾಗಿ ಸಿಗಿಸಿದ್ದೀನಿ. ಇವಾಗ ಈ ಸೈಡಿಗೆ ಬಂದರೆ ನೋಡಿ ಫ್ರೆಂಡ್ಸ್, ಈ ಥರ ನೀವು ಬಂದು ಬೇಕಾದರೆ ಈ ಥರ ಮುಂದೆ ಬೇಕಂದರೂ ಇಟ್ಕೊಳ್ಬೋದು. ಮುಂದೆ ಬೇಡ ಅಂತಂದರೆ ನಮ್ಗೆ ಈ ಥರ ಮುಂದೆ ಹಾಕೋದು ಬೇಡ ಈ ಸೆರಗನ್ನ ಅಂತಂದರೆ ಹಿಂದೆ ಬೇಕಾದರೂ ಇಟ್ಕೊಳ್ಬೋದು ಫ್ರೆಂಡ್ಸ್. ಹಿಂದೆಗಡೆ ಬೇಕಾದರೆ ಹಿಂದೆ ಹಾಗೆ ಚಿಕ್ಕದಾಗಿ ಮಡಚಿಬಿಟ್ಟು ಕ್ಲೀನಾಗಿ ಹಿಂದೆ ಇಟ್ಬಿಡ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಅಮ್ಮನವರು ಪದ್ಮಾಸನದಲ್ಲಿ ಕೂತಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮತ್ತು ಈ ಥರ ನೆರಿಗೆಗಳು ನಿಮಗೆ ಅಲ್ಲಲ್ಲೇ ಒಂಥರ ನಾವು ಮಡಚಿ ಇದಾಗ್ಬಿಟ್ಟಿರುತ್ತೆ, ಹಾಗಾಗಿ ಬೌನ್ಸಿಯಾಗಿ ಅದು ನೀಟಾಗಿ ದಪ್ಪ ದಪ್ಪದಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೀನಿ ಅಂದರೆ ಒಂದು ಕೋಲ್ ತೊಗೊಂಡು ಒಳಗಡೆಯಿಂದ ಕ್ಲೀನಾಗಿ ಎಲ್ಲನೂ ಸ್ಟ್ರೈಟ್ ಮಾಡ್ತಾ ಇದ್ದೀನಿ. ಕೋಲ್ನ ಅದು ಒಳಗಡೆಯಿಂದ ಹಾಕಿ ಸುಮ್ಮನೆ ಹಿಂಗೆ ಮಾಡಿದ್ರೆ ಸಾಕು ಫ್ರೆಂಡ್ಸ್, ಅಷ್ಟೇ, ಬೇರೆ ಏನಿಲ್ಲ. ಎಲ್ಲ ಪ್ಲೀಟ್ಸನ್ನು ಅರೇಂಜ್ಮೆಂಟ್ ಮಾಡ್ಕೊಂಡಾದಮೇಲೆ ಇವಾಗ ಬಳೆಗಳು ಹಾಕ್ಕೊಳ್ಳಿ ಫ್ರೆಂಡ್ಸ್. ಎರಡೂ ಕೈಗಳಿಗೂ ನಾಲ್ಕು ಕೈಗಳಿಗೂ ಬಳೆಗಳು ಹಾಕ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಹತ್ರ ಎಷ್ಟು ಬೇಕೋ ಅಷ್ಟು ಬಳೆಗಳು ಹಾಕ್ಕೊಳ್ಬೋದು. ನಿಮ್ಮ ಇಷ್ಟಾನುಸಾರವಾಗಿ ಕಮ್ಮಿ ಬೇಕಂದರೂ ಹಾಕ್ಕೋಬೋದು, ಜಾಸ್ತಿ ಬೇಕಂದರೂ ಹಾಕ್ಕೋಬೋದು. ಎಷ್ಟು ಬಳೆ ಇರುತ್ತೋ ಅಷ್ಟು ಬಳೆಗಳು ಹಾಕ್ಕೋಬೋದು. ಆದರೆ ಬಳೆಗಳು ಹಾಕುವಾಗ ಆದಷ್ಟು ನೆನಪಿನಲ್ಲಿ ಇಟ್ಕೊಳ್ಳಿ, ಚಿಕ್ಕ ಬಳೆಗಳು ತೊಗೊಳ್ಳೋಕೆ ನಿಮ್ಮ ಅಮ್ಮನವ್ರದ್ದು ಕೈ ಎಷ್ಟು ಚಿಕ್ಕದಾಗಿರುತ್ತೋ ಸೈಜ್ ನೋಡ್ಕೊಂಡು ಚಿಕ್ಕದಾಗಿ ಬಳೆಗಳು ಯೂಸ್ ತೊಗೊಳ್ಳಿ. ನಿಮ್ಮ ಮನೆಯಲ್ಲಿ ಯಾರು ಚಿಕ್ಕ ಮಕ್ಕಳಿದ್ರೆ ಯೂಸ್ ಆಗುತ್ತೆ, ಅಥವಾ ಪ್ರತಿ ವರ್ಷ ನೀವು ಅದನ್ನೇ ಇಟ್ಟು ಪ್ರತಿ ವರ್ಷವೂ ಬೇಕಂದರೆ ಹಾಕ್ಕೊಳ್ಬೋದು ದೇವರಿಗೆಂತಲೇ ಸಪ್ರೇಟಾಗಿಟ್ಟು. ಅಕಸ್ಮಾತಾಗಿ ಇಲ್ಲ ಅಂತಂದ್ರೂ ನೀವು ಯಾವ್ದಾರು ಅಕ್ಕಪಕ್ಕದಲ್ಲಿರೋ ಮಕ್ಕಳಿಗೆ ಬೇಕಂದ್ರೂ ಕೊಟ್ಬಿಡ್ಬೋದು ಫ್ರೆಂಡ್ಸ್. ನೋಡಿ ಇವಾಗ ಹಸ್ತಗಳನ್ನು ಹಾಕ್ಕೊಂಡಿದ್ದೀನಿ, ಎರಡು ಹಸ್ತಗಳನ್ನು ಹಾಕ್ಕೊಂಡ್ಮೇಲೆ ಈಗ ಈ ಕೈಗೆ ತಾವರೆ ಹೂವುಗಳನ್ನು ಕೊಡ್ತಾ ಇದ್ದೀನಿ. ಎರಡನ್ನು ಕ್ಲೀನಾಗಿ ತಾವರೆ ಇಟ್ಟಿರೋ ಥರ ಮಾಡ್ತಿದ್ದೀನಿ ಫ್ರೆಂಡ್ಸ್. ಈಗ ಫ್ರೆಂಡ್ಸ್, ಒಡವೆಗಳನ್ನು ಹಾಕ್ಕೊಳ್ಳೋಣ. ನಿಮ್ಮ ಹತ್ರ ಯಾವ ಸರಗಳಿರುತ್ತೋ ಆ ಥರ ಸರಗಳಿಂದ ಅಲಂಕಾರ ಮಾಡ್ಕೋಬಹುದು.
ಎಷ್ಟು ಸರಗಳು ಬೇಕಂದರೂ ಹಾಕೋಬೋದು, ನಿಮ್ಮಿಷ್ಟಾನುಸಾರವಾಗಿ ಎಷ್ಟು ಸರಗಳು ಬೇಕೋ ಅಷ್ಟು ಸರಗಳು ಹಾಕೋಬೋದು. ಒಂದೊಂದು ಸರಗಳು ಹಾಕಿದಾಗ ನೆನಪಿನಲ್ಲಿಟ್ಕೊಳ್ಳಿ, ಎಲ್ಲ ಕೂಡ ಪಿನ್ ಹಾಕಿ ಲೆಂತ್ ಎಷ್ಟು ಬೇಕೋ ಏನು ಬೇಕೋ ಅನ್ನೋದನ್ನು ಪಿನ್ಗಳು ಹಾಕಿ ಒಂದೊಂದಕ್ಕೂ ಸೆಕ್ಯೂರ್ ಮಾಡ್ಕೊಳ್ಳಿ. ಮಹಾಲಕ್ಷ್ಮಿ ಅಂದ್ರೇ ಅಲಂಕಾರ ಪ್ರಿಯೆ, ಅಮ್ಮನವರಿಗೆ ಎಷ್ಟು ಅಲಂಕಾರ ಮಾಡಿದ್ರೂ ಕಮ್ಮಿನೇ. ಹಾಗಾಗಿ ನೀವು ಯಾವ ಥರ ಅಲಂಕಾರ ಬೇಕಂದರೂ ಮಾಡ್ಕೋಬೋದು ಅಮ್ಮನವರಿಗೆ. ನೋಡಿ ಫ್ರೆಂಡ್ಸ್, ಇವಾಗ ಮುಖವಾಡನ ಇಡ್ತಾ ಇದ್ದೀನಿ. ಈ ಮುಖವಾಡ ಇಟ್ಟ ಮೇಲೆ ಅಮ್ಮನವ್ರ ಮುಖ ಒಂದು ಕಳೆಯೇ ಬಂದಿದೆ ಫ್ರೆಂಡ್ಸ್. ಇವಾಗ ಇದಕ್ಕೆಲ್ಲ ಫುಲ್ಲು ನೋಡಿ ಫ್ರೆಂಡ್ಸ್, ಇವಾಗ ಪದ್ಮಾಸನದಲ್ಲಿ ಅಮ್ಮನವರು ಕೂತ್ಕೊಂಡಿರೋದು ನಿಮಗೆ ಕಾಣ್ತಾ ಇದೆ. ಇವಾಗ ಜಡೆ ಹಾಕ್ಕೊಳ್ಳೋಣ ಮತ್ತು ಕಿರೀಟನ ಇಟ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಈ ಥರ ಕಾಣ್ತಿದ್ದೆ ಫ್ರೆಂಡ್ಸ್, ಜಡೆ ಹಾಕಿ ಕಿರೀಟ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್, ಈ ಥರ ಕಾಣ್ತಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಅಮ್ಮನವ್ರಿಗೆ ಸೀರೆ ಉಳಿಸೋದು ಹೇಗೆ, ಅಲಂಕಾರ ಮಾಡೋದು ಹೇಗೆ ಅಂತ. ಇದು ಬೇಸಿಕ್ ಲುಕ್ ಫ್ರೆಂಡ್ಸ್. ಈ ಲುಕ್ಸ್ನ ಇಟ್ಕೊಂಡು ನೀವು ವೆರೈಟೀಸ್ ಆಫ್ ಲುಕ್ಸ್ನ ಕ್ರಿಯೇಟ್ ಮಾಡಬಹುದು. ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ವರ್ಮಾಲಕ್ಷ್ಮಿ ಅಮ್ಮನವರ ಮುಖವಾಡಕ್ಕೆ ಅಲಂಕಾರ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ನೀವು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ, ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಅಲ್ಲಿ ರೆಡ್ ಕಲರ್ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ನಾನು ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಅಪ್ಡೇಟ್ಸು ನಿಮಗೆ ಮೊದಲು ಬರುತ್ತೆ.